ಇವತ್ತಿನ ವಿಡಿಯೋದಲ್ಲಿ ಕಾರ್ಸ್ ಮೋಡ್ ತಗೊಂಬಂದು ನಿಮ್ಗೆ ಯಾವ ಕಾರ್ ಬೇಕು ಆ ಒಂದು ಕಾರ್ನ ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಕರ್ನಾಟಕದ ಟಾಪ್ 4 ಕಾರ್ಗಳು ತೊಗೊಂಬಂದಿನಿ. ಮಹೇಂದ್ರ ಥಾರು, ಮತ್ತು ನಿಮಗೆ XUV700, ಬಲೆನೊ, ಮತ್ತು ಸ್ವಿಫ್ಟು, ನಿಮ್ಗೆ ಯಾವ ಕಾರ್ ಇಷ್ಟ ಆಗುತ್ತೋ ಆ ಒಂದು ಕಾರನ್ನು ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಗೇಮಲ್ಲಿ ಪ್ಲೇ ಮಾಡ್ಬೋದು. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಕಾರ್ಗಳು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಒಂದು ಕಾರ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಗೇಮ್ ಒಳಗಡೆ ಆ್ಯಡ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಯಾವ ಕಾರ್ ಇಷ್ಟ ಆಗುತ್ತೋ ಆ ಒಂದು ಕಾರ್ನ ಆರಾಮಾಗಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ನಿಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ನೋಡಿ ಆರಾಮಾಗಿ ಪ್ಲೇ ಮಾಡಿ ನೋಡ್ತಾ ಇದ್ರಲ್ಲ, ನಮ್ಮ ಬೆಸ್ಟ್ ಕಾರ್ ಮೋಡ್ ಇರುತ್ತೆ, ಒಂದು ಲಕ್ಸುರಿ ಫೀಲ್ ಆಗಿರುವಂಥ ಕಾರ್ ಮೋಡ್ ತೊಗೊಂಬಂದಿನಿ. ಎಲ್ಲಿ ಕೂಡ ವಿಡಿಯೋ ಸ್ಕಿಪ್ ಮಾಡ್ಕೋಬೇಡಿ, ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ನೀವು ಏನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ಇದೇ ರೀತಿ ಹೊಸ ಹೊಸ ವಿಡಿಯೋಸ್ಗಳು ಕನ್ನಡದಲ್ಲಿ ಬರುತ್ತಾ ಇರುತ್ತೆ. ನಮ್ಮ ಮೊದಲನೇ ಕಾರ್ ನೋಡ್ತಾ ಇರ್ಬೋದು, ಮಹೇಂದ್ರ ಥಾರ್ ಮೋಡ್ ಇರುತ್ತೆ. ತುಂಬ ಜನ ಕೇಳ್ತಾಯಿದ್ರು, ಬ್ರೋ ಮಹೇಂದ್ರ ಥಾರ್ ಮೋಡ್ ಬೇಕು ನಮಗೆ, ಕಾರ್ ಬೇಕು, ಆ ಒಂದು ವಿಡಿಯೋ ಮಾಡಿ ಬ್ರೋ ಅಂದ್ಬಿಟ್ಟು ಕೇಳ್ತಾಯಿದ್ರು. ಅದಕ್ಕೆ ಈ ಒಂದು ಕಾರ್ ನಿಮಗೋಸ್ಕರ ಆಗಿರುತ್ತೆ. ತುಂಬ ಜನ ಈ ಒಂದು ಮಾರುಕಟ್ಟೆಯಲ್ಲಿ ತುಂಬ ಸದ್ದು ಮಾಡ್ತಿದೆ ಅಂತ ಹೇಳ್ಬೋದು. ಈ ಒಂದು ಕಾರು ತುಂಬ ಜನ ಈ ಒಂದು ಕಾರ್ನ ಫ್ಯಾನ್ ಫಾಲೋರ್ಸ್ ಜಾಸ್ತಿ ಇದ್ದಾರೆ ಅಂತ ಹೇಳ್ಬೋದು. ಒಂದು ರಿಯಲಿಸ್ಟಿಕಲ್ಲಿ ನಮ್ಮ ರಿಯಲ್ ಲೈಫಲ್ಲಿ ಯಾವ ರೀತಿ ಇರುತ್ತೋ ಕಾರು ಸೇಮ್ ಅದೇ ರೀತಿ ನಮ್ಮ ಗೇಮಲ್ಲಿ ಕೂಡ ಆ್ಯಡ್ ಮಾಡಿದ್ದಾರೆ ಗುರು. ಥಾರ್ ಮೋಡ್ ಅಂತೂ ಬೆಂಕಿ ಅಂತ ಹೇಳ್ಬೋದು. 4x4 ಗುರು ಆಫ್ ರೋಡಲ್ಲಿ ಮಾತ್ರ ಹೆವಿ ಅಂದರೆ ಹೆವಿ ಕ್ರೇಜಿ ಬರುತ್ತೆ ಈ ಒಂದು ಕಾರ್ ಮೋಡ್ ಪ್ಲೇ ಮಾಡೋಕ್ಕೆ. ಯಾರು ಕೂಡ ಮಿಸ್ ಮಾಡ್ಕೊಂಡ್ಕೋಬೇಡಿ. ನಿಮ್ಗೆ ಯಾವ ಕಾರ್ ಬೇಕು ಆ ಒಂದು ಕಾರ್ನ ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂದ್ಬಿಟ್ಟು. ಈ ಒಂದು ಕಾರಲ್ಲಿ ನಮಗೆ 3 ಅನ್ಮಿಷನ್ ಕೀಗಳು ಸಿಗುತ್ತೆ ಗುರು. 3 ಫೀಚರ್ಸ್ ಇದೆ ಇದರಲ್ಲಿ. ಏನೇನಪ್ಪ ಫೀಚರ್ಸ್ ಅಂದರೆ ಅಲ್ಲಿ ಮೇಲೆ 1, 2 ಅಂತ ಇದ್ರಲ್ಲಿ ಕಾಣಿಸ್ತಿದೆಯಲ್ಲ, ಒಂದೇದು ಕ್ಲಿಕ್ ಮಾಡಿದ್ರೆ ನೋಡ್ತಿರ್ಬೋದು ಬ್ಯಾಕ್ ಸೈಡು ಡಿಕ್ಕಿ ಡೋರ್ ಎಲ್ಲ ಓಪನ್ ಆಗುತ್ತಲ್ಲ, ಸೇಮ್ ರಿಯಲ್ ಲೈಫಲ್ಲಿ ಕೂಡ ಇದೇ ರೀತಿ ಓಪನ್ ಆಗುತ್ತೆ. ಮೇಲೆ ಒಂದು ಗ್ಲಾಸ್ ಇದೆಯಲ್ಲ, ಗ್ಲಾಸ್ ಓಪನ್ ಮಾಡಿದ್ರೆ ತೆಳಗಡೆ ಡಿಕ್ಕಿ ಕೂಡ ಓಪನ್ ಆಗುವಂಥದ್ದು. ಮತ್ತು ಎರಡನೇದು ಕ್ಲಿಕ್ ಮಾಡಿದ್ರೆ ಸೈಡ್ ಗ್ಲಾಸಸ್ಸಲ್ಲಿ ಇದೆ ನೋಡ್ತಿರ್ಬೋದು, ಡ್ರೈವರ್ ಎಲ್ಲ ಗ್ಲಾಸ್ ಇದೆ, ಅದು ಕೂಡ ಓಪನ್ ಆಗುತ್ತೆ. ಮತ್ತು 3ನೇದು ಕ್ಲಿಕ್ ಮಾಡಿದ್ರೆ ಡ್ರೈವರ್ ಡೋರ್ ಕೂಡ ಓಪನ್ ಆಗುವಂಥದ್ದು. ನಾವು ಮಾಮೂಲಿ ಬಸ್ ಡೋರ್ನ ಓಪನ್ ಮಾಡ್ತೀವಲ್ಲ ಆ ಒಂದು ಡೋರ್ನ ಓಪನ್ ಮಾಡಿದ್ರೆ ಎರಡೂ ಕೂಡ ಡೋರ್ ಓಪನ್ ಆಗುವಂಥದ್ದು. ನಿಮ್ಗೆ ಎಲ್ಲರೂ ಕೂಡ ಗೊತ್ತಾಗಿರೋದೆ ಮಹೇಂದ್ರ ಥಾರಲ್ಲಿ ಎರಡೇ ಡೋರ್ ಇರುವಂಥದ್ದು. ಮತ್ತು ಕ್ಯಾಬಿನ್ಯೂ ನೋಡ್ತಿರಬಹುದು, ಕ್ಯಾಬಿನ್ಯೂ ಮಾತ್ರ ಸಖತ್ತಾಗಿದೆ ನೋಡ್ತಿರಬಹುದು, ಚಿಂದಿ ಅಂತ ಹೇಳ್ಬೋದು. ರಿಯಲ್ ಲೈಫಲ್ಲಿ ಯಾವ ರೀತಿ ಇದೆ ಸೇಮ್ ಕೂಡ ಅದೇ ರೀತಿ ಇರುವಂಥದ್ದು, ಒಂದು ಒಳ್ಳೆ ಮೋಡ್ ಅಂತ ಹೇಳ್ಬೋದು. ಮತ್ತು ಇವಾಗ ನಮ್ಮ ಎರಡನೇದು ನೋಡ್ತಾ ಇದ್ರಲ್ಲ XUV700, ಇದು ನಮ್ಮ ಫ್ಯಾಮಿಲಿ ಕಾರ್ ಆಗಿರುತ್ತೆ ಗುರು. ಇದು ಕೂಡ ನಮ್ಮ ಮಾರುಕಟ್ಟೆಯಲ್ಲಿ ತುಂಬ ಅಂದರೆ ತುಂಬ ಸದ್ದು ಮಾಡ್ತಿದೆ ಈ ಒಂದು ಕಾರ್ ಕೂಡ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕಾರ್ಗೆ ಖರೀದಿ ಮಾಡೋಕ್ಕೆ ಮುಗಿ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಅಷ್ಟೊಂದು ಫೇಮಸ್ ಆಗಿರುವಂಥ ನಮ್ಮ ಮಹೇಂದ್ರ XUV700 ಫ್ಯಾಮಿಲಿ ಕಾರ್ ಅಂತ ಹೇಳ್ಬೋದು. ತುಂಬ ಲಕ್ಸುರಿ ಫೀಲ್ ಆಗಿರುವಂಥ ಈ ಒಂದು ಕಾರ್ ಮಾಡಿರುತ್ತೆ ಗುರು. ನೋಡ್ತಾ ಇದ್ರಲ್ಲಿ ಯಾವ ಯಾತ್ರ ಇದೆ ಅಂದ್ಬಿಟ್ಟು XUV700 ಅಂದ್ಬಿಟ್ಟು, ಇದು ಕೂಡ ನನಗೆ ಕೇಳಿದ್ರು ಒಬ್ಬರು. ನೋಡ್ಕೊಳ್ಳಿ, ನಿಮ್ಗೆ ಈ ಒಂದು ಕಾರ್ನ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ಕೂಡ ನಮಗೆ ಏನೇನು ಫ್ಯೂಚರ್ಸ್ ಇದೆಯಪ್ಪ ಅಂತಂದ್ರೆ, ಇದರಲ್ಲಿ ಕೂಡ 3 ಅನಿಮೇಷನ್ ಕೀಗಳಿದೆ. ಮೊದಲನೇದು ಕ್ಲಿಕ್ ಮಾಡಿದ್ರೆ ಒಂದನೇದು ಬ್ಯಾಕ್ ಸೈಡ್ ಡಿಕ್ಕಿ ಇದೆಯಲ್ಲ ನೋಡ್ತಿರಬಹುದು, ಡಿಕ್ಕಿ ಕೂಡ ಓಪನ್ ಆಗುವಂಥದ್ದು ರಿಯಲಿಸ್ಟಿಕ್ ಆಗಿ. ಮತ್ತು ಎರಡನೇದು ಕ್ಲಿಕ್ ಮಾಡಿದ್ರೆ ಡ್ರೈವರ್ ಡೋರ್ ಕೂಡ ಓಪನ್ ಆಗುವಂಥದ್ದು ಕಾಣಿಸ್ತದೆ, ಡ್ರೈವರ್ ಡೋರು. ಮತ್ತು 3ನೇದು ಕ್ಲಿಕ್ ಮಾಡಿದ್ರೆ ಗುರು ಮೇಲೆ ಸನ್ ರೂಫ್ ಇದೆಯಲ್ಲ ನೋಡ್ತಿರಬಹುದು ಗುರು, ರಿಯಲ್ ಲೈಫಲ್ಲಿ ಕೂಡ ಎಷ್ಟೇ ದೊಡ್ಡದಾಗಿದೆ ಸನ್ ರೂಫು, ಮೇಲೆ ಸನ್ ರೂಫ್ ಕೂಡ ಓಪನ್ ಆಗುವಂಥದ್ದು. ಮತ್ತು ಕ್ಯಾಬಿನ್ ನೀವು ನೋಡ್ತಿರಬಹುದು ಗುರು, ಡ್ಯಾಶ್ ಬೋರ್ಡ್ ಹತ್ರ ಮತ್ತು ಎಲ್ಲ ನೋಡ್ತಿರಬಹುದು, ಚಿಂದಿ ಅಲ್ಟಿ ಅಂತ ಹೇಳ್ಬೋದು. ಕ್ಯಾಬಿನ್ ನೀವು ಮಾತ್ರ ರಿಯಲಿಸ್ಟಿಕ್ ಆಗಿ ಕ್ರಿಯೇಟ್ ಮಾಡಿದ್ರೆ ಅಂತ ಹೇಳ್ಬೋದು. ಒಂದು ಒಳ್ಳೆ XUV700 ಮೋಡ್ ಅಂತ ಹೇಳ್ಬೋದು, ತುಂಬ ರಿಯಲಿಸ್ಟಿಕ್ ಆಗಿದೆ. ಮಾಮೂಲಿ ಡೋರ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಡೋರ್ ಕೂಡ ಓಪನ್ ಆಗುತ್ತೆ ನೋಡ್ತಿರಬಹುದು, ವೈಫರ್ ಕೂಡ ಎಲ್ಲ ಕೂಡ ಆನ್ ಆಗುತ್ತೆ, ಮತ್ತು ಬ್ಯಾಕ್ ಸೈಡ್ ವೈಫರ್ ಕೂಡ ಎಲ್ಲ ಕೂಡ ಆನ್ ಆಗುವಂಥದ್ದು. ನಿಮ್ಗೆ ಯಾವ ಕಾರ್ ಇಷ್ಟ ಆಗುತ್ತೋ ಆ ಒಂದು ಕಾರ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ಕಾರ್ಗೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ, ಈ ಒಂದು ಕಾರ್ ಮೋಡ್ಗೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ. ಮಹೇಂದ್ರ ಕಾರ್ಗೆ ಪಾಸ್ವರ್ಡ್ ಇದೆ, ಮಹೇಂದ್ರ ಥಾರ್ಗೆ ಪಾಸ್ವರ್ಡ್ ಇದೆ, ಮತ್ತು ಇದಕ್ಕೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ ಅಂತ ತಿಳಿಸ್ಕೊಡ್ತೀನಿ. ಮುಂದೆ ಇವಾಗ ಹೋಗ್ತಾ ಹೋಗ್ತಾ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ, ನೀವು ಮಾತ್ರ ವಿಡಿಯೋ ಸ್ಕಿಪ್ ಮಾಡಬಾರ್ದು. ಇವಾಗ ನಮ್ಮ 3ನೇ ಕಾರ್ ನೋಡೋಣ. 3ನೇ ಕಾರ್ ನೋಡೋದಕ್ಕಿಂತ ಮುಂಚೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಲೈಕ್ ಮಾಡಿ. ನೋಡ್ತಾ ಇದ್ರಲ್ಲ 3ನೇ ಕಾರ್ ಗುರು, ಚಿಂದಿ ಗುರು, ಇದಂತೂ ಸ್ವಿಫ್ಟ್ ಮಾರುತಿ ಸುಜುಕಿ ಸ್ವಿಫ್ಟ್ ಕಾರ್ ಅಂತ ಹೇಳ್ಬೋದು. ಒಂದು ಓಲ್ಡ್ ಸ್ವಿಫ್ಟ್ ಕಾರ್ ಆಗಿರುತ್ತೆ, ಇವಾಗ ನ್ಯೂ ಓಲ್ಡ್ ಮಾಡಲ್ ಇದು, ನ್ಯೂ ಮಾಡಲ್ ಬಂದಿದೆ ಇವಾಗ, ನೀವು ನ್ಯೂ ಮಾಡಲ್ ನೋಡಿರ್ಬೋದು. ಬಟ್ ಅದು ಹುಡುಕಾಡ್ದೆ ಆ ಒಂದು ಕಾರ್ ಸಿಗಲಿಲ್ಲ, ಬಟ್ ಸಿಕ್ತು ಅದು ಲಿಂಕ್ ಯಾಕೋ ಬರ್ತಾ ಇಲ್ಲ, ಡೌನ್ಲೋಡ್ ಆಗ್ತಾ ಇಲ್ಲ. ಅದಕ್ಕೆ ನಿಮಗೆ ಓಲ್ಡ್ ವರ್ಷನ್ದು ನಿಮಗೆ ಒಂದು ಸ್ವಿಫ್ಟ್ ತೊಗೊಂಬಂದಿನ ಕಾರು. ಇದು ಕೂಡ ಹೆವಿ ಅಂದರೆ ಮಾಡಿಫೈಡ್ ಆಗಿದೆ, ಚಿಂದಿ ಕಾರ್ ಅಂತ ಹೇಳ್ಬೋದು. ಈ ಒಂದು ಕಾರ್ ಸೌಂಡ್ ಮಾತ್ರ ಹೆವಿ ಅಂದರೆ ಹೆವಿ ಇದೆ, ನೀವು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಪ್ಲೇ ಮಾಡಿ ಗೊತ್ತಾಗುತ್ತೆ ನಿಮಗೆ. ಇದರಲ್ಲಿ ಕೂಡ ನಮಗೆ 2 ಫೀಚರ್ಸ್ ಕೊಟ್ಟಿದ್ದಾರೆ ಗುರು, ಇದರಲ್ಲಿ ನಮಗೆ 1, 2 ಅಂತಿದೆಯಲ್ಲ. 1ನೇದು ಕ್ಲಿಕ್ ಮಾಡಿದ್ರೆ ಮೇಲೆ LED ಸ್ಕ್ರೀನ್ ಇದೆಯಲ್ಲ, ಒಳಗಡೆ ನೋಡ್ತಾ ಇದ್ರಲ್ಲ, ಅದು ಸ್ಕ್ರೀನ್ ಕೂಡ ಓಪನ್ ಆಗುತ್ತೆ ಮತ್ತು ಕ್ಲೋಸ್ ಆಗುವಂಥದ್ದು. ಮತ್ತು 2ನೇದು ಕ್ಲಿಕ್ ಮಾಡಿದ್ರೆ ವಿಂಡೋಸ್ ಎಲ್ಲ ಇದೆಯಲ್ಲ ನೋಡ್ತಿರಬಹುದು, 4 ವಿಂಡೋಸ್ ಕೂಡ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ ಗುರು. ಇದರಲ್ಲಿ ಕೂಡ ಚಿಂದಿ ಫ್ಯೂಚರ್ಸ್ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ ನಮಗೆ ಮಾಮೂಲಿ ಡೋರೆಲ್ಲ ಓಪನ್ ಮಾಡಿದ್ರೆ ಯಾವುದೇ ರೀತಿ ಡೋರೆಲ್ಲ ಓಪನ್ ಆಗಲ್ಲ. ಕ್ಯಾಬಿನ್ಯೂ ನೋಡ್ತಿರಬಹುದು, ಅಷ್ಟೊಂದೇನೋ ಕ್ಯಾಬಿನ್ಯೂ ಅಲ್ಲಿ ಇಲ್ಲ, ಬಟ್ ಒಂದು ರಿಯಲಿಸ್ಟಿಕ್ಕಾಗಿ ಒಳಗಡೆಯಿಂದ ನೋಡ್ತಾ ಇದ್ರಲ್ಲ 3D ಮಾಡಲ್ ರಿಯಲಿಸ್ಟಿಕ್ಕಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೂ ಕೂಡ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ, ಇದಕ್ಕೂ ಕೂಡ ಆರಾಮಾಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇದಕ್ಕೆ ಯಾವುದೇ ರೀತಿ
ನಮ್ಮ ನಾಲ್ಕನೇ ಕಾರ್ ಮೋಡ್ ನೋಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ರಲ್ಲ, ಇದೇ ನಮ್ಮ ನಾಲ್ಕನೇ ಕಾರ್ ಆಗಿರುತ್ತೆ, ಬಲೆನೋ ಮಾರುತಿ ಸುಜುಕಿ ಬಲೆನೋ ಕಾರ್ ಮಾಡಿದ್ರು. ಇದು ಕೂಡ ಹೆವಿ ಲಕ್ಸುರಿ ಫ್ಯೂಲ್ ಆಗಿರುವಂಥ ಒಂದು ರಿಯಲಿಸ್ಟಿಕ್ ಆಗಿ ಕ್ರಿಯೇಟ್ ಮಾಡಿದರೆ, ರಿಯಲ್ ಲೈಫಲ್ಲಿ ಕೂಡ ಯಾವ ರೀತಿ ಇರುತ್ತೋ ಸೇಮ್ ಕೂಡ ಅದೇ ರೀತಿ ಇರುವಂಥದ್ದು. ಇದರಲ್ಲಿ ಕೂಡ ಮಸ್ತಾಗಿ ಫ್ಯೂಚರ್ಸ್ ಇದೆ, ಅದೆಲ್ಲ ಕೂಡ ತೋರಿಸ್ತೀನಿ. ಒಂದ್ಸಲ ನೋಡ್ಕೊಂಡು ಬನ್ನಿ, ಎಲ್ಲ ಬಾಡಿ ಸ್ಟ್ರಕ್ಚರ್ಸ್ ಆಗಲಿ ಮತ್ತು ಎಲ್ಲ ಕೂಡ ನೋಡಿ. ತುಂಬ ಮಾರುತಿ ಸುಜುಕಿ ಬಲೆನೋ ಕಾರ್ ಮಾಡ್ ಆಗಿರುತ್ತೆ ಗುರು. ಇದು ಕೂಡ ಹೆವಿ ಅಂದರೆ ಹೆವಿ ಕೂಡ ತುಂಬ ಮಸ್ತಾಗಿದೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಬೆಲ್ಲನೋ ಕಾರಿಗೆ ಇದಕ್ಕೂ ಕೂಡ ಪಾಸ್ವರ್ಡ್ ಇದೆ ಗುರು, ಇದಕ್ಕೂ ಕೂಡ ಪಾಸ್ವರ್ಡ್ ಇದೆ. ನಾನು ಹೇಳ್ತೀನಿ, ನಿಮ್ಗೇನಾದರೂ ಪಾಸ್ವರ್ಡ್ ಸಿಕ್ಕಿಲ್ಲ ಅಂದರೆ ನಾನು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಯಾವುದ್ಯಾವ ಕಾರ್ಗೆ ಪಾಸ್ವರ್ಡ್ ಇದೆ ಆ ಒಂದು ಕಾರ್ಗೆಲ್ಲ ನಾನು ವಾಟ್ಸಪ್ಪಲ್ಲಿ ಹಾಕಿರ್ತೀನಿ ಪಾಸ್ವರ್ಡು. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಇದರಲ್ಲಿ ಕೂಡ ನಮಗೆ ಮೂರು ಫ್ಯೂಚರ್ಸ್ ಇರುವಂಥದ್ದು, ಅಲ್ಲಿ ಮೇಲೆ ಒಂದು ಎರಡು ಮೂರು ಅಂತ ಕಾಣಿಸ್ತಿದ್ದಿಲ್ಲ, ನಾನು ಆರೋ ಮಾರ್ಕ್ ಆಗ್ತಾಯಿದ್ದಿಲ್ಲ. ಒಂದನೇದು ಕ್ಲಿಕ್ ಮಾಡಿದ್ರೆ ಡ್ರೈವರ್ ಡೋರ್ ಕೂಡ ಓಪನ್ ಆಗುವಂಥದ್ದು ನೋಡ್ತಾ ಇದ್ರಲ್ಲ. ಮತ್ತು ಎರಡನೇದು ಕ್ಲಿಕ್ ಮಾಡಿದ್ರೆ ನಮಗೆ ಎರಡನೇದು ಕ್ಲಿಕ್ ಮಾಡಿದ್ರೆ ಏನಪ್ಪ ಅಂದರೆ ಸೈಡ್ ಎಲ್ಲ ಅದು ಇದೆಯಲ್ಲ ನೋಡಿ, ಮಿರರ್ ಇದೆಯಲ್ಲ, ಆ ಮಿರರ್ ಕೂಡ ಕ್ಲೋಸ್ ಆಗುವಂಥದ್ದು ಕಾಣಿಸ್ತಿದ್ದಿಲ್ಲ. ಮಿರರು ಎರಡು ಮಿರರ್ ಕೂಡ ಕ್ಲೋಸ್ ಆಗುತ್ತೆ, ಓಪನ್ ಆಗುತ್ತೆ. ಮತ್ತು ಮೂರನೇದು ಕ್ಲಿಕ್ ಮಾಡಿದ್ರೆ ವಿಂಡೋಸ್ ಎಲ್ಲ ಇದೆಯಲ್ಲ, ವಿಂಡೋಸ್ ಕೂಡ ಎಲ್ಲ ಕೂಡ ಓಪನ್ ಆಗುತ್ತೆ, ಕ್ಲೋಸು ಆಗುವಂಥದ್ದು ನೋಡ್ತಾ ಇದ್ರೆ. ನಮ್ಮ ಕ್ಯಾಬಿನಿವು ನೋಡ್ತಾರೆ ಒಬ್ಬರು ಲಕ್ಸುರಿ ಫೀಲ್ ಅಂತ ಹೇಳ್ಬೋದು. ಮತ್ತು ಎಲ್ ಇ ಡಿ ಸ್ಕ್ರೀನಲ್ಲಿ ನಮಗೆ ಮ್ಯಾಲಿಂದ ಪೂರ್ತಿ ನಮ್ಮ ಕಾರು ವ್ಯೂ ಎಲ್ಲ ಕಾಣುತ್ತೆ. ಹೊರಗಡೆಯಿಂದ ನಮ್ಮ ಕಾರ್ ಎಲ್ಲಿ ನಿಂತಿದೆ ಹೋಗ್ಬೇಕಾದ್ರೆ ಎಲ್ಲ ಸ್ಕ್ರೀನಲ್ಲಿ ಕ್ಯಾಮ್ರಾ ಕೂಡ ಆನ್ ಆಗುವಂಥದ್ದು. ಎರಡನೇ ಫ್ಯೂಚರ್ಸ್ ಆನ್ ಮಾಡಿದ್ರೆ ಮಾತ್ರ ಅಲ್ಲಿ ಒಳಗಡೆ ಎಲ್ ಇ ಡಿ ಸ್ಕ್ರೀನ್ ಕೂಡ ಆನ್ ಆಗುವಂಥದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಕಾರ್ ಮೋಡ್ ಇರುತ್ತೆ. ಇದರಲ್ಲಿ ನಮಗೆ ನಾಲ್ಕು ಕಾರ್ ಮೋಡಲ್ಲಿ ಯಾವುದಾದ್ರು ಪಾಸ್ವರ್ಡ್ ಇದೆಯಪ್ಪ ಅಂತಂದರೆ ಥಾರ್ ಮೋಡ್ಗೆ ಪಾಸ್ವರ್ಡ್ ಇದೆ, ಮತ್ತು ಈ ಒಂದು ಬಲ್ಲನೆಗೆ ಪಾಸ್ವರ್ಡ್ ಇದೆ, ಎರಡು ಕಾರ್ಡ್ಗೆ ಪಾಸ್ವರ್ಡ್ ಇದೆ. ಅದು ಬಿಟ್ಟರೆ ಮತ್ತು ನಮಗೆ ಸ್ವಿಫ್ಟ್ಗೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ, ಮತ್ತು ಎಕ್ಸ್ ಯು ವಿ 700 ಅದಕ್ಕೂ ಕೂಡ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ. ಇದರಲ್ಲಿ ನಮಗೆ ಮೂರು ಕಾರ್ ಮೋಡ್ಗೆ ಒಂದೇ ರೀತಿ ಲಿಂಕ್ ಇದೆ ಡೌನ್ಲೋಡ್ ಮಾಡ್ಕೊಳಕ್ಕೆ. ನಾನು ಅದರಲ್ಲಿ ಯಾವುದಾದ್ರು ಒಂದು ಲಿಂಕ್ನ ಡೌನ್ಲೋಡ್ ಮಾಡಿ ತೋರಿಸ್ಕೊಡ್ತೀನಿ. ಸೇಮ್ ನಿಮಗೆ ಯಾವ ಕಾರ್ ಬೇಕು ಸೇಮ್ ಎರಡು ಕೂಡ ಅದೇ ರೀತಿ ಲಿಂಕ್ ಇದೆ, ನೀವು ಯಾವುದಾದ್ರು ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಯಾವುದಾದ್ರು ಒಂದು ಡೌನ್ಲೋಡ್ ಮಾಡೋದು ಕೂಡ ಇವಾಗ ತಿಳಿಸ್ಕೊಡ್ತೀನಿ. ಇವಾಗ ಬನ್ನಿ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ನೋಡ್ತಾ ಇದ್ರಲ್ಲ, ಸಿಂಪಲ್ ಆಗಿ ನನ್ನ ಒಂದು ವೀಡಿಯೋ ಡಿಸ್ಕ್ರಿಪ್ಷನ್ಲ್ಲಿ ನಿಮ್ಗೆ ಯಾವ ಕಾರ್ ಬೇಕು ಆ ಒಂದು ಕಾರ್ ಹೆಸರು ಕೊಟ್ಟಿರ್ತೀನಿ. ಮಹೇಂದ್ರ ಥಾರ್ ಮೋಡ್ ಮತ್ತು ಎಕ್ಸ್ ಯು ವಿ 700 ಮತ್ತು ಬಲ್ಲನೋ ಸ್ವಿಫ್ಟ್ ಅಂತ ಕೊಟ್ಟಿರ್ತೀನಿ ಲಿಂಕು. ಅದ್ರ ಮೇಲೆ ಕ್ಲಿಕ್ ಮಾಡಿ ಇವರ ಒಂದು ಚಾನಲ್ ವೀಡಿಯೋಗಳು ನಿಮಗೆ ಓಪನ್ ಆಗುತ್ತೆ, ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೀವು ಸಿಂಪಲ್ ಆಗಿ ಈ ಒಂದು ಥಾರ್ ಮೋಡ್ಗೆ ಪಾಸ್ವರ್ಡ್ ಇದೆ, ಪಾಸ್ವರ್ಡ್ ನಾನು ವೀಡಿಯೋ ನಿಲ್ಲಿಸಿದ್ದಿಲ್ಲ, ನಾನು ಎಲ್ಲಿಗೆ ನಿಲ್ಲಿಸಿದ್ದೀನಿ ಅಲ್ಲಿಗೆ ಪಾಸ್ವರ್ಡ್ ಬರುತ್ತೆ, ಹೋಗ್ಬಿಟ್ಟು ತೊಗೊಳ್ಳಿ. ನೀವು ಸಿಂಪಲ್ ಆಗಿ ಅವರೊಂದು ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಓಪನ್ ಮಾಡಿದ್ಮೇಲೆ ಸ್ವಲ್ಪ ಹಂಗೆ ತ್ಯಾಗಡೆ ಬಂದ್ಮೇಲೆ ಲಿಂಕ್ ಕಾಣ್ತಿದೆ ನೋಡ್ತಾರೆ, ಒಂದು ಆರ ಮಾರ್ಕ್ ಆಗ್ತಾ ಇದ್ದೀನಿ. ಆರ ಮಾರ್ಕ್ನ ಅಬ್ಸರ್ವ್ ಮಾಡಿ, ಇಲ್ಲಿ ಮೋಡ್ ಮಹೇಂದ್ರ ಥಾರ್ ಮೋಡ್ ಅಂತ ಕಾಣಿಸ್ತಿದೆ, ಲಿಂಕ್ ಅಂತ ಕಾಣಿಸ್ತಿದೆ, ಪಾಸ್ವರ್ಡ್ ಇನ್ ದಿ ಸ್ಟುಡಿಯೋ ಅಂತಿದೆಯಲ್ಲ ಆ ಲಿಂಕ್ ಕಾಣಿಸ್ತಿದೆ. ಮೇಲೆ ನೀವು ಮೇಲೆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ವೆಯ್ಟ್ ಮಾಡಿ, ಇಲ್ಲಿ ಶೇರ್ ಮೋಡ್ಸಿಂದ ಲಿಂಕ್ ಓಪನ್ ಆಗುತ್ತೆ. ಇದು ಒಂದು ವೆಬ್ಸೈಟ್ ಶೇರ್ ಮೋಡ್ಸಿಂದ ಲಿಂಕ್ ಓಪನ್ ಆಗುತ್ತೆ. ಈ ರೀತಿ ಸ್ವಲ್ಪ ಪೆಂಡಿಂಗ್ ಅಂತ ಬರುತ್ತೆ, ಲೋಡಿಂಗ್ ಆಗ್ತಾ ಇರುತ್ತೆ, ನೀವು ಕೂಡ ಕ್ಲಿಕ್ ಮಾಡ್ಕೋಬೇಡಿ. ಸ್ವಲ್ಪ ಆರಾಮಾಗಿ ವೆಯ್ಟ್ ಮಾಡಿ. ಪಾಸ್ವರ್ಡ್ ನಿಮ್ಗೆ ಏನಾದರೂ ಸಿಕ್ಕಿಲ್ಲ ಅಂದರೆ ನಾನು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ತಡೆ ಲಿಂಕ್ ಕೊಟ್ಟಿದ್ದೀನಿ ವಾಟ್ಸಪ್ ಚಾನಲ್ದು, ಹೋಗ್ಬಿಟ್ಟು ಸಿಗುತ್ತೆ ನಿಮಗೆ ಪಾಸ್ವರ್ಡು. ಅದಾದಮೇಲೆ ಹಂಗೆ ಮೇಲೆ ಕೂಡ ಸ್ಕ್ರೋಲ್ ಮಾಡ್ಕೊಳ್ಳಿ, ಹಿಂಗೆ ಮಹೇಂದ್ರ ಥಾರ್ದ ನಿಮಗೆ ಫೋಟೋಸ್ ಎಲ್ಲ ಕಾಣುತ್ತೆ. ನಾನು ಯಾವ ರೀತಿ ಸ್ಕ್ರೋಲ್ ಮಾಡ್ತಾ ಇದ್ದೀನಿ ಸೇಮ್ ನೀವು ಇದೇ ರೀತಿ ಸ್ಕ್ರೋಲ್ ಮಾಡ್ಕೊಂಬಿಟ್ಟು ತೆಗಡೆ ಬರಬೇಕಾಗುತ್ತೆ. ತೆಗಡೆ ಬನ್ನಿ, ಅದಾದಮೇಲೆ ಇಲ್ಲಿ ಗ್ರೀನ್ ಕಲರ್ ಡೌನ್ಲೋಡ್ ಅಂತ ಕಾಣಿಸ್ತಿದೆಯಲ್ಲ, ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಇನ್ನೊಂದು ಪೇಜ್ ಕೂಡ ಓಪನ್ ಆಗುತ್ತೆ, ಇಲ್ಲಿ ಕೂಡ ಸ್ವಲ್ಪ ವೆಯ್ಟ್ ಮಾಡಿ. ಇಲ್ಲಿ ಕೂಡ ಡೌನ್ಲೋಡಿಂಗ್ ಲೋಡಿಂಗ್ ಆಗ್ತಾ ಇದೆ, ಸ್ವಲ್ಪ ಆರಾಮಾಗಿ ವೆಯ್ಟ್ ಮಾಡಿ ನೋಡ್ತಾ ಇದ್ರಲ್ಲ. ಇದು ಕೂಡ ಅದಾದಮೇಲೆ ಇದು ಕೂಡ ನೀವು ತ್ಯಾಗಡೆ ಬರಬೇಕಾಗುತ್ತೆ. ನೋಡ್ತಾ ಇದ್ರಲ್ಲ ಸೇಮ್, ಇದು ಕೂಡ ನೀವು ತ್ಯಾಗಡೆ ಬನ್ನಿ. ಇಲ್ಲಿ ಒಂದು ನಾವು ಒಂದು ಆನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಐ ಆಮ್ ನಾಟ್ ಎ ರೋಬೋ ಅಂತಿರುತ್ತೆ ತ್ಯಾಗಡೆಯಲ್ಲಿ ಕಾಣಿಸ್ತಿದ್ದೀರಾ. ಐ ಆಮ್ ನಾಟ್ ಎ ರೋಬೋ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ತ್ಯಾಗಡೆ ಗ್ರೀನ್ ಕಲರು ಕನ್ಫರ್ಮ್ ಡೌನ್ಲೋಡ್ ಅಂತ ಕಾಣಿಸ್ತಿದೆಯಲ್ಲ, ಕನ್ಫರ್ಮ್ ಡೌನ್ಲೋಡ್ ಅಂತ ಆ ಒಂದು ಕನ್ಫರ್ಮ್ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಆರೋ ಮಾರ್ಕ್ ಆಗ್ತಾ ಇದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಆಟೋಮೆಟಿಕ್ ಇಲ್ಲಿ ಡೌನ್ಲೋಡ್ ಆಗೋದು ಮೇಲೆ ತೋರಿಸುತ್ತೆ. ನೀವು ಏನು ಕೂಡ ಕ್ಲಿಕ್ ಮಾಡ್ಕೋಬೇಡಿ, ಸ್ವಲ್ಪ ವೆಯ್ಟ್ ಮಾಡಿ, ಒಂದು ಸೆಕೆಂಡ್ ಟೂ ಸೆಕೆಂಡ್ ವೆಯ್ಟ್ ಮಾಡಿ. ನಿಮಗೆ ಮೇಲೆ ವಿತ್ತಿನ ಒಂದು ಸೆಕೆಂಡ್ ಒಳಗಡೆ ಡೌನ್ಲೋಡ್ ಆಗೋದು ತೋರಿಸುತ್ತೆ. ಮೇಲೆ ನೋಡ್ತಾ ಇದ್ರಲ್ಲ ನೋಡ್ತಾ ಇದ್ರೆ ನಾನು ಕೂಡ ತೋರಿಸ್ತೀನಿ, ನಿಮಗೆ ಡೌನ್ಲೋಡ್ ಆಗೋದು ತೋರಿಸುತ್ತೆ. ಯಾವ ರೀತಿ ನಾವು ವೀಡಿಯೋ ಕಟ್ ಮಾಡಿಲ್ಲ ನೋಡ್ತಾ ಇದ್ರೆ. ಇವಾಗ ನೋಡ್ತಾ ಇರೋದು ಮೇಲೆ ಡೌನ್ಲೋಡಿಂಗ್ ಫೈಲು ಸ್ಟಾರ್ಟ್ ಆಗಿದೆ, ಇದೇ ರೀತಿ ನಿಮ್ಗೆ ಕೂಡ ಬರುತ್ತೆ ನೋಡ್ತಾ ಇದ್ರಲ್ಲ. ಸೇಮ್ ನಿಮಗೆ ಮೂರು ಲಿಂಕ್ ಕೂಡ ಇದೇ ರೀತಿ ಇದೆ, ನಾನು ಯಾವ್ದು ಹೇಳೋದಲ್ಲ, ಮಹೇಂದ್ರ ಮತ್ತು ಎಕ್ಸ್ ಯು ವಿ ಮತ್ತು ಬಲನೋ, ಸೇಮ್ ಮೂರು ಲಿಂಕ್ ಕೂಡ ಇದೇ ರೀತಿ ಇದೆ. ನಿಮ್ಗೆ ಯಾವ್ದು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ವಿಫ್ಟ್ಗೆ ಬೇರೆ ರೀತಿ ಇದೆ, ಸ್ವಿಫ್ಟು ಕೂಡ ತೋರಿಸ್ತೀನಿ ನೋಡ್ತಾ ಇರೋದು. ನಿಮಗೆ ಸ್ವಿಫ್ಟ್ ಬೇಕು ಕಾರ್ ಬೇಕಂದ್ರೆ ಸ್ವಿಫ್ಟ್ ಕಾರ್ ಲಿಂಕು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಸ್ವಿಫ್ಟ್ ಕಾರ್ ಮೋಡ್ ಡೌನ್ಲೋಡ್ ಲಿಂಕ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವರ ಒಂದು ಚಾನಲ್ ನಮಗೆ ಓಪನ್ ಆಗುತ್ತೆ. ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸಿಂಪಲ್ ಆಗಿ ಅವರೊಂದು ವೀಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಲಿಂಕ್ ಕಾಣಿಸಿ ನೋಡ್ತಾ ಇರೋದು ಸ್ವಿಫ್ಟ್ ಕಾರ್ ಮೋಡ್ ಡೌನ್ಲೋಡ್ ಲಿಂಕ್ ಅಂತಿದೆ. ನೀವು ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ
ಸೇಮ್ ನೀವು ಕೂಡ ಇದೇ ರೀತಿ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವ್ದಾದ್ರು ಪೂರ್ತಿ ಡೌನ್ಲೋಡ್ ಮಾಡಿದ್ಮೇಲೆ ನೀವು ಜಡ್ ಆಚಾರ ಅಪ್ನ ಓಪನ್ ಮಾಡೋಕ್ಕಾಗುತ್ತೆ. ಜಡ್ ಆಚಾರ ಅಪ್ ಯಾರಾದರೂ ಡೌನ್ಲೋಡ್ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಹೇಳಿ ಜಡ್ ಆಚಾರ ಅಪ್ ಲಿಂಕ್ ಕೊಟ್ಟಿದ್ದೀನಿ, ಹೋಗ್ಬಿಟ್ಟು ಜಡ್ ಆಚಾರ ಅಪ್ನ ಓಪನ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡಿ. ಅದಾದ್ಮೇಲೆ ಡೌನ್ಲೋಡ್ ಸ್ಕೋಡರ್ ಅಂತ ಬರುತ್ತೆ, ಇಲ್ಲಿ ಎಲ್ಲಾದರೂ ಇರುತ್ತೆ ನಿಮ್ಮದು. ಡೌನ್ಲೋಡ್ ಸ್ಕೋಡರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಸ್ಕೋಡರ್ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಮೇಲೆ ಸರ್ಚ್ ಬಕ್ಕ ಮೂರು ಚಿಕ್ಕೆ ಮೂರು ಲೈನ್ ಕಾಣ್ತಿದೆ, ನೀವು ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಡೇಟ್ ಅಂತ ಇರುತ್ತೆ, ಡೇಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ತ್ಯಾಗಡೆ ಬನ್ನಿ, ನೋಡ್ತಾ ಇರ್ಬೋದು ಸ್ವಿಫ್ಟ್ ಯಾವ್ದು ರೀತಿ ಪಾಸ್ವರ್ಡ್ ಇಲ್ಲ, ಎರಡು ಕೂಡ ತ್ಯಾಗಡೆ ಇದೆ. ಮಹೇಂದ್ರ ಥಾರ್ ಮೋಡ್ ಕೂಡ ತ್ಯಾಗಡೆ ಬಂದಿದೆ, ನಿಮಗೆ ನಿಮ್ಗೆ ಯಾವ್ದು ಬೇಕೋ ಅವೊಂದು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಮೇಲೆ ನಾನು ಸ್ವಿಫ್ಟ್ ಅಂತಿದ್ದೀನಿ, ಎರಡು ಕೂಡ ಆ್ಯಡ್ ಮಾಡೋದು ತೋರಿಸ್ತೀನಿ. ಮೇಲೆ ವೈಟ್ ಫಲ್ ಕಾಣ್ತಿದೆಯಲ್ಲ ಸ್ವಿಫ್ಟ್ ಕಾರ್ ಮೋಡ್ ಅಂತ ಹಳೆ ಮಾಡ್ತಿರ್ತಾರೆ, ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ತ್ಯಾಗಡೆ ಕಟ್ ಅಂತಿದೆ ಸಿ ಕಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ಮೇಲೆ ಡೌನ್ಲೋಡ್ ಅಂತಿದೆಯಲ್ಲ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ತ್ಯಾಗಡೆ ಬಸ್ಸಿಡ್ ಅಂತ ಸ್ಕೋಲ್ಡರ್ ಬರುತ್ತೆ, BUSSID ಅಂತ ಬಸ್ಸಿಡ್ ಸ್ಕೋಲ್ಡರ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮೋಡ್ಸ್ ಅಂತ ಬರುತ್ತೆ, MODS ಅಂತ, ಮೋಡ್ಸ್ ಸ್ಕೋಲ್ಡರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ತ್ಯಾಗಡೆ ರೆಡ್ ಕಲರ್ ಸಿಂಬಲ್ ಇದೆ, ಪೇಸ್ಟ್ ಸಿಂಬಲು, ನೀವು ಪೇಸ್ಟ್ ಮಾಡಿದ್ರೆ ಮುಗ್ದೋಯ್ತು ಗುರು. ಇದು ನಮ್ಮ ಗೇಮಲ್ಲಿ ಆ್ಯಡ್ ಆಗಿದೆ ಅಂತ ಅರ್ಥ. ಇವಾಗ ಗೇಮಲ್ಲಿ ಆ್ಯಡ್ ಆಗಿದೆ ಕಾರ್, ಇವಾಗ ಮಹೇಂದ್ರ ಥಾರ್ ಮೋಡ್ ಕೂಡ ಅದು ಯಾವ ರೀತಿ ಆ್ಯಡ್ ಮಾಡೋದು ಮತ್ತು ಯಾವ ರೀತಿ ಪಾಸ್ವರ್ಡ್ ಹಾಕ್ಬಿಟ್ಟು ಎಕ್ಸ್ಟ್ರಾಕ್ಟ್ ಮಾಡೋದು ಅಂತ ಅದು ಕೂಡ ತೋರಿಸ್ಕೊಡ್ತೀನಿ. ಇವಾಗ ಸ್ವಿಫ್ಟ್ ಆ್ಯಡ್ ಆಗಿದೆ ಇವಾಗ ಗೇಮಲ್ಲಿ. ಇವಾಗ ಅಲ್ಲಿ ಮೇಲೆ ಮೋಡ್ಸ್ ಅಂತ ದೊಡ್ಡದಾಗಿ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಅಂತ ಕಾಣ್ತಿದೆ. ಸೆಕೆಂಡ್ನೇದು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ತ್ಯಾಗಡೆ ಬನ್ನಿ, ನೋಡ್ತಾ ಇರ್ಬೋದು. ಇವಾಗ ಸ್ವಿಫ್ಟ್ ನಾವು ಆ್ಯಡ್ ಮಾಡಿದ್ವಿ, ಅಲ್ಲಿ ಸ್ವಿಫ್ಟ್ ತೋರಿಸ್ತಾ ಇಲ್ಲ. ಇಲ್ಲಿ ಮಹೇಂದ್ರ ಥಾರ್ ಮೋಡ್ ಅಂತ ಆರೆಂಜ್ ಕಲರ್ ಫೈಲ್ ಕಾಣ್ತಿದೆಯಲ್ಲ, ಹಳೆ ಮಾಡಿದಿರ್ತಾರೆ. ಸಿಂಪಲಾಗಿ ನೀವು ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ಒಂದು ಟ್ಯಾಪ್ ಮಾಡಿ ಅದಾದ್ಮೇಲೆ ಎಕ್ಸ್ಟ್ರಾ ಟಿಯರ್ ಅಂತಿದೆ ಸೆಕೆಂಡ್ ಆಪ್ಷನು. ನೀವು ಎಕ್ಸ್ಟ್ರಾ ಟಿಯರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಪಾಸ್ವರ್ಡ್ ಕೇಳ್ತಕ್ರು. ಇಲ್ಲಿ ನೀವು ಪಾಸ್ವರ್ಡ್ ಹಾಕ್ಬೇಕಾಗುತ್ತೆ. ಪಾಸ್ವರ್ಡನ್ನು ಹೇಳಿದ್ದೀನಲ್ಲ, ನಾನು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಇಲ್ಲಾಂದ್ರೆ ನಾನು ಹೇಳಿದ್ದೀನಿ, ನಾನು ಹುಡಿ ಎಲ್ಲಿ ನಿಲ್ಲಿಸಿದ್ದೀನಿ ಅಲ್ಲಿಗೆ ಪಾಸ್ವರ್ಡ್ ಬರುತ್ತೆ ತೊಗೊಳ್ಳಿ ಅಂದ್ಬಿಟ್ಟು. ಪಾಸ್ವರ್ಡ್ ಹಿಂದೆ ಮೂರೇ ಮೂರು ಲೆಟರ್ ಇರುವಂಥದ್ದು, ಪಾಸ್ವರ್ಡ್ ಹಾಕಿದ್ಮೇಲೆ ಓಕೆ ಕೊಡಬೇಕಾಗುತ್ತೆ. ಓಕೆ ಕೊಟ್ಟಾದ್ಮೇಲೆ ನಿಮಗೆ ಕೂಡ ಇಮಿಡಿಯೇಟ್ಲಿ ಒಂದು ವೈಟ್ ಫೈಲ್ ಕ್ರಿಯೇಟ್ ಆಗಿರುತ್ತೆ. ಸ್ವಿಫ್ಟ್ ಯಾವ ರೀತಿ ಕ್ರಿಯೇಟ್ ಆಗುತ್ತಲ್ಲ ಮೊದಲು ಅದೇ ರೀತಿ ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ಹುಡ್ಕಾಡ್ಬೇಕಾಗುತ್ತೆ. ಇಲ್ಲೇ ಕಾಣಿಸ್ತಿದೆ, ನೋಡ್ತಾ ಇರ್ಬೋದು ಮಹೇಂದ್ರ ಥಾರ್ ಮೋಡ್ 2022 BUSSSID ಅಂತ ಕಾಣಿಸ್ತಿದೆಯಲ್ಲ, ಹಳೆ ಮಾಡ್ತಿರೋತ್ರ. ಅದ್ರ ಮೇಲೆ ನೀವು ಲಾಂಗ್ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ನೀವು ಲಾಂಗ್ ಪ್ರೆಸ್ ಮಾಡಿ ತ್ಯಾಗಡೆ ಕಟ್ ಅಂತ ಬರುತ್ತೆ, ಸಿ ಕಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಮೇಲೆ ಡೌನ್ಲೋಡ್ ಅಂತಿದೆಯಲ್ಲ ದೊಡ್ಡದಾಗಿ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಸ್ಟೋರೇಜ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸ್ವಿಫ್ಟ್ ಯಾವ ರೀತಿ ಆ್ಯಡ್ ಮಾಡಿದ್ರೆ ಸೇಮ್ ಇದು ಕೂಡ ಅದೇ ರೀತಿನೇ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ BUSSSID ಅಂತ ಸ್ಕೋಡರ್ ಬರುತ್ತೆ, BUSSSID ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮೋಡ್ಸ್ ಅಂತ ಇದ್ರೆ MODS ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ ತ್ಯಾಗಡೆ ರೆಡ್ ಕಲರ್ ಸಿಂಬಲ್ ಇದೆ, ಪೇಸ್ಟ್ ಸಿಂಬಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೇಮ್ ಇದೇ ರೀತಿ ನಿಮ್ಗೆ ಯಾವ ಕಾರ್ ಇಷ್ಟ ಆಗುತ್ತೋ ಆ ಒಂದು ಕಾರ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನಾವು ಉದಾಹರಣೆಗೆ ಈ ಒಂದು ಕಾರ್ನ ತೊಗೊಂಬಂದಿನಿ, ಮೂರು ಲಿಂಕ್ ಯಾವುದಿದೆ ಅದರಲ್ಲಿ ಒಂದು ಕಾರ್ನ ಡೌನ್ಲೋಡ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಗೇಮ್ನ ಓಪನ್ ಮಾಡ್ಕೊಳ್ಳಿ. ಗೇಮ್ನ ಓಪನ್ ಮಾಡಿದ್ಮೇಲೆ ನಮ್ಮ ಕಾರ್ ಎಲ್ಲಿ ಬಂದಿರುತ್ತೆ, ಗೇಮಲ್ಲಿ ಆ್ಯಡ್ ಮಾಡಿದ್ದೀವಿ ಇವಾಗ ಕಾರ್ ಎಲ್ಲಿ ಬಂದಿರುತ್ತಪ್ಪ ಅಂತಂದರೆ ಅಲ್ಲಿ ಗ್ಯಾರೇಜ್ ಅಂತಿದೆ, ಅಲ್ಲಿ ಲೆಫ್ಟ್ ಸೈಡಲ್ಲಿ ಗ್ಯಾರೇಜ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಆ ಸೈಡ್ ಸೈಡ್ ಎರಡು ಆರ್ ಮಾರ್ಕ್ ಕಾಣ್ತಿದ್ದಲ್ಲಿ ನೀವು ಯಾವುದಾದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಕಾರ್ ಬರೋಕಂಟ ನೀವು ಕ್ಲಿಕ್ ಮಾಡ್ತಾನೆ ಇರಬೇಕಾಗುತ್ತೆ. ನೋಡ್ತಾರೆ ನಾನು ಸ್ವಿಫ್ಟ್ ಆ್ಯಡ್ ಮಾಡಿದ್ದೀನಲ್ಲ, ಸ್ವಿಫ್ಟ್ ಕೂಡ ಬಂದಿರುವಂಥದ್ದು. ಇನ್ನೊಂದು ಕ್ಲಿಕ್ ಮಾಡ್ತೀನಿ ನಾನು, ಯಾಕಂದರೆ ಮಹೇಂದ್ರ ಥಾರ್ ಕೂಡ ಆ್ಯಡ್ ಮಾಡಿದ್ದೀನಲ್ಲ ಅದು ಕೂಡ ತೋರಿಸ್ತೀನಿ. ನೀವು ಎಷ್ಟು ಕಾರ್ ಆ್ಯಡ್ ಮಾಡ್ತೀರ ಅಷ್ಟು ಕಾರ್ ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಲೋಡಿಂಗ್ ಆಗ್ತಿರುತ್ತೆ, ನೀವು ಸ್ವಲ್ಪ ವೈಟ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ನಮ್ಮ ಮಹೇಂದ್ರ ಥಾರ್ ಮೋಡ್ ಕೂಡ ಬಂದಿರುವಂಥದ್ದು. ನೋಡ್ತಾ ಇದ್ರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಸೇಮ್ ಇದೇ ರೀತಿ ಇದೇ ಪ್ರೊಸೀಜರ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ತಾಗಡೆ ಯೂಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಗೇಮಲ್ಲಿ ಮಹೇಂದ್ರ ಥಾರ್ ಮೋಡ್ ಆ್ಯಡ್ ಆಗಿದೆ ಅಂತ ಹೇಳುತ್ತೆ. ಮತ್ತು ಇದಕ್ಕೆ ನಾವು ಲಿವರಿ ಚೇಂಜ್ ಮಾಡ್ಬೇಕಪ್ಪ, ಬೇರೆ ಕಲರ್ ಆ್ಯಡ್ ಮಾಡ್ಬೇಕಂದ್ರೆ ಇಲ್ಲಿ ನಮಗೆ ಸಾಂಗ್ ಸಿಂಬಲ್ ಚುಕ್ಕೆ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಲೆಫ್ಟ್ ಸೈಡಲ್ಲಿ ಬ್ರೌಸ್ ಲಿವರಿ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹತ್ರ ಯಾವುದಾದ್ರು ಒಂದು ಕಲರ್ ಇರಬೇಕಾಗುತ್ತೆ ಗುರು, ನಾನು ಏನು ತೋರಿಸ್ತಾ ಇದ್ದೀನಿ. ಮೇಲೆ ಅಲ್ಲಿ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ 3 lines ಇರುತ್ತೆ, ನೀವು ಯಾವುದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ರೀಸೆಂಟ್ ಆಗಲಿ ಯಾವ್ದಂತೆ. ನಿಮ್ಮ ಹತ್ರ ಯಾವುದಾದ್ರು ಒಂದು ಕಲರ್ ಇರಬೇಕಾಗುತ್ತೆ, ನಾನು ತೋರಿಸ್ತಾ ಇದ್ದೀನಿ. ಅದ್ರ ಮೇಲೆ ಸಿಂಪಲ್ ಆಗಿ ರೆಡ್ ಆಗಲಿ, ಯೆಲ್ಲೋ ಆಗಲಿ, ಬ್ಲ್ಯಾಕ್ ಆಗಲಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ರೀತಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆಯಿತು. ಆ ಒಂದು ಫೋಟೋ ಮೇಲೆ ನೋಡ್ತಾ ಇರ್ಬೋದು ರೆಡ್ ಇದ್ದದ್ದು ಇವಾಗ ವೈಟ್ ಕಲರ್ ಆಗಿದೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ನೋಡ್ತಾ ಇರ್ಬೋದು ಉದಾಹರಣೆಗೆ ಬ್ಲ್ಯಾಕ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಒಂದು ಫೋಟೋ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಕಲರ್ದು ಒಂದು ಫೋಟೋ ಸ್ಕ್ರೀನ್ದು ಡೌನ್ಲೋಡ್ ಮಾಡ್ಕೊಂಬಿಟ್ಟು ನೀವು ಇಲ್ಲಿ ಬಂದು ಲಿವರಿ ಕೂಡ ನಿಮ್ಗೆ ಯಾವ ಕಲರ್ ಬೇಕೋ ಆ ಒಂದು ಲಿವರಿನ ನೀವು ಅಪ್ಲೈ ಮಾಡ್ಕೋಬೋದು. ಯಾವ ರೀತಿ ಲಿವರಿಯನ್ನು ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಸೇಮ್ ನೀವು ಸ್ವಿಫ್ಟ್ ಕೂಡ ಇದೇ ರೀತಿ ನೀವು ಆ್ಯಡ್ ಮಾಡ್ಕೊಳ್ಳಿ. ಎಲ್ಲ ಕಾರು ಕೂಡ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಒಂದು ಕಲರನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು ಯಾವ ರೀತಿ ಆ್ಯಡ್ ಮಾಡ್ತಾ ಇದ್ದೀನೋ ಸೇಮ್ ನೀವು ಕೂಡ ಅದೇ ರೀತಿ ನೀವು ಆ್ಯಡ್ ಮಾಡ್ಕೊಳ್ಳಿ, ಆರಾಮಾಗಿ ಬರುತ್ತೆ. ನಾನು ಹೇಳಿದ್ನಲ್ಲ